ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣದ ಬಗ್ಗೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇರುವಂತದ್ದು 2:30 ಮುಂದೂಡಲಾಗಿದೆ. ಈಗ ಆಲ್ರೆಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಾದ ಪ್ರತಿವಾದ ಆರಂಭವಾಗುತ್ತೆ. ಇವತ್ತು ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ, ಕೇಂದ್ರ ಸರ್ಕಾರದ ಸಾಲಿಸಿಟರ್ ಜನರಲ್, ವಾದವನ್ನ ಮಂಡನೆ ಮಾಡಿದ್ರು. ಅವ್ರದ್ದು ಕೂಡ ವಾದ ಮುಗಿದಿರುವಂಥದ್ದು. ತದನಂತರ ಈಗ ಆಲ್ರೆಡಿ ಮಣಿಂದರ್ ಸಿಂಗ್ ಅವರು ಕೂಡ ವಾದವನ್ನು ಮಾಡ್ತಾ ಇದ್ರು. 2:30 ಮುಂದೂಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ವಾದವನ್ನು ಶುರು ಮಾಡಲಾಗುತ್ತೆ. ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ರದ್ದಾಗುತ್ತಾ ಅಥವಾ ತನಿಖೆಗೆ ಅಸ್ತು ಅನ್ನುತ್ತಾ ಹೈಕೋರ್ಟ್ ಕಾದ್ ನೋಡಬೇಕಾಗಿದೆ. ಪ್ರತಿ ವಾದಕ್ಕೂ ಅಂದರೆ 2 ಕಾಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದ್ರಲ್ಲ, ಅವರ ಪ್ರತಿ ಪಾಯಿಂಟಿಗೂ ಕೂಡ ಕೌಂಟರನ್ನು ಕೊಡಲಾಗಿದೆ. ಆ ಪ್ರತಿ ಪಾಯಿಂಟ್ಗಳಿಗೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ತುಷಾರ್ ಮೆಹ್ತಾ ಅವರು ಮಾಡಿದ್ದಾರೆ. ನಾ ಕ್ಯಾಬಿನೆಟ್ ನಿರ್ಣಯ ಒಪ್ಪಿಲ್ಲ ಅಂತ ಹೇಳಿದ್ದಂಥ ಸಿಂಘ್ವಿ ಅವರು ವಾದವನ್ನು ಮಾಡಬೇಕಾದ್ರೆ ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣಿಸಬೇಕಾಗಿತ್ತು, ಆದರೆ ರಾಜ್ಯಪಾಲರು ಅದನ್ನು ಪರಿಗಣಿಸಿಲ್ಲ, ಇದು ಕೂಡ ತಪ್ಪು ಅಂತ ಹೇಳಿದರು. ಅವರ ವಾದಕ್ಕೆ ಮೆಹ್ತಾ ಅವರು ಹಾಗೆ ಮಣೀಂದರ್ ಸಿಂಗ್ ಅವರು ಪ್ರತಿವಾದವನ್ನು ಮಾಡಿದ್ದಾರೆ. ಕ್ಯಾಬಿನೆಟ್ ನಿರ್ಣಯವನ್ನು ಒಪ್ಪಲು ಹೇಗೆ ಸಾಧ್ಯ? ಬಿಕಾಸ್ ಅವರದ್ದೇ ಸರ್ಕಾರ, ಅವರದ್ದೇ ಪಕ್ಷ ಇದೆ. ಸಿಎಂ ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡಲಾಗಿದೆ. ಅವರ ವಿರುದ್ಧ ಇವರೆಲ್ಲಾದರೂ ಕ್ಯಾಬಿನೆಟ್ನಲ್ಲಿ ನಿರ್ಣಯವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯನಾ? ಆ ಸಚಿವರುಗಳೆಲ್ಲ ಆಯ್ಕೆ ಆಗಿರುವಂಥದ್ದು ಯಾರಿಂದ? ಮುಖ್ಯಮಂತ್ರಿಗಳಿಂದ. ಅವರ ಸಂಪುಟಕ್ಕೆ ಇವರನ್ನು ಸೇರಿಸ್ಕೊಂಡಿರುವಂಥವ್ರು, ಅವರ ವಿರುದ್ಧ ಹೆಂಗೆ ಇವರೆಲ್ಲ ನಿರ್ಣಯವನ್ನು ಕೈಗೊಳ್ತಾರೆ ಅಂತ ತುಷಾರ್ ಮೆಹ್ತಾ ಅವರು ಹಾಗೆ ಮಣೀಂದರ್ ಸಿಂಗ್ ಅವರು ವಾದವನ್ನು ಮಾಡಿದ್ದಾರೆ. ಸಂಪುಟದಲ್ಲಿ ಇರುವಂಥದ್ದು ಸಿಎಂ ನೇಮಿಸಿದಂಥ ಸಚಿವರು, ಅವರ ನಿರ್ಣಯ ಸಿಎಂ ಪರವಾಗಿನೇ ಇರುತ್ತೆ, ಯಾವುದೇ ಕಾರಣಕ್ಕೂ ವಿರುದ್ಧವಾಗಿರಲ್ಲ ಅಂತ ಇಲ್ಲೂ ಕೂಡ ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಲಾಗಿದೆ. ಸೊ ವಾದ ಪ್ರತಿವಾದ ಎರಡೂ ಕೂಡ ಆಲಿಸಿರುವಂಥದ್ದು, ಇನ್ನೂ ಕೂಡ ವಾದ ಮುಂದುವರಿಯಲಿದೆ ದೂರದಾರರ ಪರವಾಗಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಒಂದು ಕಡೆ 2 ಕಾಲ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಾಡಿದ್ದನ್ನು ನೋಡಿದ್ವಿ, ಇವತ್ತು ಕಂಪ್ಲೀಟ್ ಆಗಿ ಸುದೀರ್ಘವಾಗಿ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಾಡಿದ್ರು, ಮತ್ತು ಒಂದು ಕಡೆ ಮಣೀಂದರ್ ಸಿಂಗ್ ಅವರು ಕೂಡ ವಾದವನ್ನು ಮಾಡಿದ್ರು. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತ್ತೆ ವಾದ ಪ್ರತಿವಾದ ಆರಂಭವಾಗುತ್ತೆ. ಏನೇನು ಇದೊಂದು ಒಮ್ಮೆ ಗ್ಲಾನ್ಸ್ ಮಾಡ್ತಾ ನೋಡಿದಾದ್ರೆ ಪೃಥ್ವಿ, ಏನು ಸಿದ್ದರಾಮಯ್ಯ ವಿರುದ್ಧದ ಒಂದು ಮೂಢ ಹಗರಣ ಇದೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ರು, ಈ ಒಂದು ಅನುಮತಿಯನ್ನು ಪ್ರಶ್ನಿಸಿ ಈಗ ಸಿದ್ದರಾಮಯ್ಯನವರು ಕೂಡ ಒಂದು ಅರ್ಜಿಯನ್ನು ಹೈಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದ್ದು. ಇವತ್ತು ಸುದೀರ್ಘವಾಗಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆದಿದೆ. ಏನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿದ್ದು. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಒಂದು ವಿಶೇಷ ಕಾರ್ಯದರ್ಶಿ ಪರವಾಗಿ ಏನು ತುಷಾರ್ ಮೆಹ್ತಾ ಅವರು ಸುದೀರ್ಘ ಒಂದು ವಾದವನ್ನು ಕೂಡ ಮಂಡಿಸಿದರು. ಏನು ಈ ಒಂದು ಕ್ಯಾಬಿನೆಟ್ ಏನು ನಿರ್ಣಯ ತೆಗೆದುಕೊಂಡಿದ್ದು, ಆ ಒಂದು ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ಕ್ಯಾಬಿನೆಟ್ ಅಲ್ಲಿ ಇರುವಂತಹ ಎಲ್ಲ ಮಂತ್ರಿಗಳೇನಿದ್ರೆ ಅವರು ಮುಖ್ಯಮಂತ್ರಿಗಳೇ ನೇರವಾಗಿ ಅವರನ್ನು ಆಯ್ಕೆ ಮಾಡ್ತಾರೆ. ಮುಖ್ಯಮಂತ್ರಿಗಳು ಆಯ್ಕೆ ಮಾಡಿರುವಂತಹ ಮಂತ್ರಿಗಳು ಯಾವ ರೀತಿ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಮತ್ತೆ ಆ ಒಂದು ನಿರ್ಣಯವನ್ನು ಅವರು ನೇರವಾಗಿ ರಾಜ್ಯಪಾಲರಿಗೆ ರವಾನೆ ಮಾಡಿರುವುದು, ಅದರಿಂದ ಇದನ್ನ ರಾಜ್ಯಪಾಲರು ಪರಿಗಣಿಸಬಹುದು ಅಥವಾ ಅದನ್ನು ಆಗಲೇ ಕೂಡ ಬಿಡೋದಕ್ಕೂ ಕೂಡ ಒಂದು ಅವಕಾಶ ಇದೆ ಅಂತೇಳಿ ಒಂದು ವಾದವನ್ನು ಮಾಡಿರುವಂಥದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು 17A ಅಡಿಯಲ್ಲಿ ರಾಜ್ಯಪಾಲರು ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ, ಅದು ಅವರು ವಿವೇಚನೆಯನ್ನು ಬಳಸಿ ಒಂದು ಅಧಿಕಾರವನ್ನು ಕೊಟ್ಟಿರುವುದು. ಯಾಕಂದ್ರೆ ಅವರು ಸಾಕಷ್ಟು ಕಡತಗಳನ್ನು ಪರಿಶೀಲನೆ ಮಾಡಿದರೆ, ಮತ್ತೆ ಸಾಕಷ್ಟು ದಾಖಲೆಗಳನ್ನು ಕೂಡ ಅವರು ಪರಿಶೀಲನೆ ಮಾಡಿ ಈ ಒಂದು ಅನುಮತಿಯನ್ನು ಅವರು ಗ್ರ್ಯಾಂಟ್ ಮಾಡಿದ್ದಾರೆ. ಮತ್ತೆ ಇದೇ ವೇಳೆ ಏನು ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ಕೈಗೊಂಡಿತ್ತು. ಆ ಒಂದು ಸಂದರ್ಭದಲ್ಲಿ CS ಕೊಟ್ಟಿರುವಂತಹ ಒಂದು ರಿಪೋರ್ಟ್ ಇರ್ಬೋದು, ಮತ್ತೆ ಕಾನೂನು ಸಲಹೆಗಾರರು ಏನು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅವುಗಳನ್ನ ಕ್ಯಾಬಿನೆಟ್ ಅಲ್ಲಿ ಒಂದು ಚರ್ಚೆ ಮಾಡಿದರೆ, ಮತ್ತೆ ಅದನ್ನ ಏಕಾಏಕಿಯಾಗಿ ಅದನ್ನ ಗವರ್ನರ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದರೆ, ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದೇ ಒಂದು ಉತ್ತರವನ್ನು ಕೂಡ ಒಂದು ಸುದೀರ್ಘ ಸುಮಾರು 90 ಪುಟದ ಒಂದು ಉತ್ತರದಲ್ಲಿ ಅದನ್ನ ಗವರ್ನರ್ಗೆ ಕಳಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರಿಂದ ಈ ಒಂದು ಉತ್ತರ ಏನಿದೆ ಅದೊಂದು ರೀತಿ ಕಾನೂನು ತಜ್ಞರು ಮತ್ತೆ ಒಂದು CS ಕೊಟ್ಟಂತ ಉತ್ತರವನ್ನ ನೇರವಾಗಿ ಅವರು ಅದನ್ನ ಯಥಾವತ್ತಾಗಿ ಗವರ್ನರ್ಗೆ ಕಳಿಸುವಂತ ಕೆಲಸವನ್ನು ಮಾಡಿದರೆ, ಮತ್ತೆ ಇದೆಲ್ಲವನ್ನು ಕೂಡ ಪರಿಗಣನೆ ಮಾಡಿದಂತ ಏನು ಗವರ್ನರ್ ಏನಿದ್ರೆ ಅವರು ತಮ್ಮ ವಿವೇಚನೆಯನ್ನು ಬಳಸಿ ಈ ಒಂದು ತನಿಖೆ ಮಾಡೋದಕ್ಕೆ ಒಂದು ಅವಕಾಶವನ್ನ ಮತ್ತೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಒಂದು ವಾದವನ್ನು ಮಂಡಿಸಿರುವಂಥದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನು 17A ಇರ್ಬೋದು, ಮತ್ತೆ 19 ಏನಿದೆ, ಇದು ಈ ಒಂದು ವ್ಯತ್ಯಾಸಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಒಂದು ಉಲ್ಲೇಖವನ್ನು ಮಾಡಿದರೆ, ಮತ್ತೆ ಏನು ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ಒಂದು ತೀರ್ಪುಗಳೇನಿದೆ ಆ ಒಂದು ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿ ಇದರ ಅನ್ವಯ ರಾಜ್ಯಪಾಲರು ಯಾವ ರೀತಿ ಒಂದು ಆಕ್ಷನ್ ಅನ್ನು ಮಾಡಬಹುದು, ಮತ್ತೆ ತನಿಖೆಗೂ ಕೊಡೋದಕ್ಕೆ ಅವಕಾಶಗಳು ಏನಿದೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನು ಸುದೀರ್ಘವಾಗಿ ಮಂಡಿಸಿದರೆ ಪೃಥ್ವಿ. ಮತ್ತೊಂದು ಕಡೆ ಸುದೀರ್ಘವಾದಂತಹ ವಾದ ಪ್ರತಿವಾದ ಎರಡೂ ಕೂಡ ಆಗಿದೆಯಲ್ಲ, ಇನ್ನೂ ಕೂಡ
ದೂರುದಾರರ ಪರವಾಗಿಯೂ ಕೂಡ ವಾದವನ್ನ ಮಂಡಿಸಬೇಕಾಗಿರುವಂತದ್ದು. ಒಂದ್ ಕಡೆ ಮಣೀಂದರ್ ಸಿಂಗ್ ಅವರು ಕೂಡ ವಾದವನ್ನ ಮಾಡ್ತಾ ಇದ್ರು. ಈ ಸುದೀರ್ಘ ವಾದ ಪ್ರತಿವಾದವನ್ನ ಗಮನಿಸಿ ನೋಡುದಾದ್ರೆ ಇವತ್ತೇ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆ ತುಂಬಾ ಕಡಿಮೆ ಅಂತ ಕಾಣಿಸುತ್ತೆ. ಪೃಥ್ವಿ, ಇನ್ನೂ ಏನು ಪ್ರತಿವಾದಿಗಳ ಪರವಾಗಿ ಇನ್ನೂ ಕೂಡ ವಾದ ಮಾಡೋದಕ್ಕೆ ಸಾಕಷ್ಟು ಹಿರಿಯ ವಕೀಲರು ಕೂಡ ಹೈಕೋರ್ಟ್ನಲ್ಲಿದ್ದಾರೆ. ಮತ್ತೆ ಏನು ತುಷಾರ್ ಮೆಹ್ತಾ ನಂತರ ಏನು ಮಣೀಂದರ್ ಸಿಂಗ್ ಅವರು ಕೂಡ ಒಂದು ವಾದವನ್ನು ಮಂಡಿಸಿದ್ರು. ಅವರು ಕೂಡ ಏನು ಪ್ರದೀಪ್ ಪರವಾಗಿ ಏನು ಪ್ರತಿವಾದಿ ಇದ್ದಾರೆ, ಅವರ ಪರವಾಗಿ ಒಂದು ವಾದವನ್ನು ಮಂಡನೆ ಮಾಡಿರೋದು. ಅವರು ಕೂಡ ಸಾಕಷ್ಟು ಅಂಶಗಳನ್ನು ಕೋರ್ಟ್ನ ಗಮನಕ್ಕೆ ತರುವಲ್ಲಿ ಒಂದು ಸ್ವಲ್ಪ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಮತ್ತೆ ಏನು ಕೆಲವು ದಾಖಲೆಗಳನ್ನು ಕೂಡ ಅವರು ಏನು ಮೆನ್ಷನ್ ಮಾಡಿದರು ಅಂದರೆ ಏನು 1992ರಲ್ಲಿ ಈ ಒಂದು ನೋಟಿಫಿಕೇಶನ್ ಆಗುತ್ತೆ, ಮತ್ತೆ 97ರಲ್ಲಿ ಇದರ ಬಗ್ಗೆ ಒಂದು ಏನು ಭೂಸ್ವಾಧೀನ ಪ್ರಕ್ರಿಯೆ ಎಲ್ಲ ಒಂದು ಪ್ರಕ್ರಿಯೆಗಳು ಮುಗಿಯುತ್ತೆ. ಆದರೆ 98ರಲ್ಲಿ ಇದನ್ನು ಡಿನೋಟಿಫಿಕೇಶನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಏನು ಸೈಟ್ ನೋಟಿಫಿಕೇಶನ್ ಆಗುತ್ತೆ, ಭೂಸ್ವಾಧೀನ ಆಗುತ್ತೆ, ಮತ್ತೆ ಪರಿಹಾರವನ್ನು ಕೂಡ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ. ಆ ನಂತರ 14 ಸೈಟ್ಗಳು ಕೂಡ ಇವರಿಗೆ ಒಂದು ಮಂಜೂರಾಗುತ್ತೆ. ಬಳಿಕ ಡಿನೋಟಿಫಿಕೇಶನ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಅವರು ಕೂಡ ಒಂದು ವಾದವನ್ನು ಮಾಡಿದರು. ಮತ್ತೆ ಇದ್ರ ಬಗ್ಗೆ ಎಲ್ಲವೂ ಕೂಡ ಒಂದು ಹೊರಗಡೆ ಬರಬೇಕಾದ್ರೆ ಸುದೀರ್ಘವಾಗಿ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. ಏನು 17A ಅಡಿಯಲ್ಲಿ ಪೊಲೀಸರು ತನಿಖೆ ಮಾಡಬೇಕಾದ್ರೆ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಇದೆ. ಆ ಸಲುವಾಗಿ ಈಗ ಗವರ್ನರ್ ಅವರು ತನಿಖೆ ಮಾಡೋದಕ್ಕೆ ಪೊಲೀಸರಿಗೆ ಒಂದು ಅನುಮತಿಯನ್ನು ಕೂಡ ಗ್ರಾಂಟ್ ಮಾಡಿದರೆ, ಅದರಿಂದ ಪೊಲೀಸ್ ಅಧಿಕಾರಿಗಳು ಕೂಲಂಕುಷವಾಗಿ ಇದ್ರ ಬಗ್ಗೆ ತನಿಖೆಯನ್ನು ಮಾಡಿದರೆ ಈ ಒಂದು ಅಕ್ರಮದ ಬಗ್ಗೆ ಒಂದು ಸಂಪೂರ್ಣ ಎಲ್ಲ ಮಾಹಿತಿ ಕೂಡ ಹೊರಗಡೆ ಬರುತ್ತೆ ಅಂತೇಳಿ ಅವರು ಕೂಡ ಒಂದು ವಾದವನ್ನು ಮಾಡಿದರು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಸುಪ್ರೀಂ ಕೋರ್ಟ್ ಏನು UP vs. ಲಲಿತ್ ಕುಮಾರಿ ಒಂದು ಆ ತೀರ್ಪು ಏನಿದೆ, ಆ ಒಂದು ತೀರ್ಪಿನ ಅನ್ವಯ 17A ಅಡಿಯಲ್ಲಿ ಏನೆಲ್ಲ ಒಂದು ಆಯಾಮಗಳಲ್ಲಿ ತನಿಖೆಯನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಒಂದು ವಿವರಣೆಯನ್ನು ಕೂಡ ಕೊಟ್ಟಿರುವುದು. ಇನ್ನು ಈಗ ಮಧ್ಯಾಹ್ನ 2:30 ನಂತರ ಪುನಃ ಈ ಒಂದು ಪ್ರಕರಣದ ಒಂದು ವಿಚಾರಣೆ ಕೂಡ ಮತ್ತೆ ಅರ್ಜಿ ವಿಚಾರಣೆ ಬರ್ತಾ ಇರೋದ್ರಿಂದ ಈಗಲೂ ಕೂಡ ಇನ್ನು ಪ್ರತಿವಾದಿಗಳ ಪರವಾಗಿ ವಾದ ಮಾಡೋದಕ್ಕೆ ಸುಮಾರು 2 ವಕೀಲರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರು ಕೂಡ ಮಧ್ಯಾಹ್ನ 2:30 ನಂತರ ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಾದವನ್ನು ಮಂಡಿಸಲಿದ್ದಾರೆ. ರಾಜು, ಇಲ್ಲಿ ಆರಂಭದಲ್ಲಿ ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ರವಿವರ್ಮ ಕುಮಾರ್ ಅವರು ನನಗೂ ಅವಕಾಶ ಕೊಡಬೇಕು ಅಂತ ಕೇಳ್ತಾ ಇದ್ರು. ಈಗ ದೂರದಾರರ ಪರವಾಗಿ ವಾದವನ್ನ ಮಂಡಿಸಿದ ಬಳಿಕ ಇನ್ನು ಪ್ರಭುಲಿಂಗ ನಾವದಗಿ ಅವರು, ರಂಗನಾಥ್ ರೆಡ್ಡಿ ಅವರು ಕೂಡ ವಾದವನ್ನ ಮಂಡಿಸಬೇಕಲ್ಲ, ತದನಂತರ ಮತ್ತೊಮ್ಮೆ ಅವಕಾಶ ಇದೆಯಾ ಕೌಂಟರ್ ಅಟ್ಯಾಕ್ ಮಾಡುವಂತ ನಿಟ್ಟಿನಲ್ಲಿ? ಅವಕಾಶವನ್ನ ಏನಾದರೂ ಮಾಡಿಕೊಡ್ಲಾಗುತ್ತಾ ರವಿವರ್ಮ ಕುಮಾರ್ ಅವರಿಗೆ? ರವಿವರ್ಮ ಕುಮಾರ್ ಅವರು CM ಪರವಾಗಿನೇ ಅವರು ಕೂಡ ವಾದವನ್ನ ಮಾಡ್ತಾ ಇರುವಂತದ್ದು ಹೇಗೆ ಅಂತ? ಖಂಡಿತ ಪೃಥ್ವಿ, ಯಾಕಂದ್ರೆ ಈ ಮೊದಲು ಏನು ತುಷಾರ್ ಮೆಹ್ತಾ ಅವರು ವಾದವನ್ನು ಮಂಡಿಸೋ ಮುನ್ನ ರವಿಕುಮಾರ್ ಅವರು ತಮ್ಮ ಒಂದು ಸಬ್ಮಿಷನ್ ಅನ್ನ ಕೇಳಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಸುಮಾರು ಒಂದು 5-10 ನಿಮಿಷಗಳ ಕಾಲ ತಮ್ಮ ವಾದವನ್ನು ಮಂಡಿಸಿದ್ದು. ಏನು ಈ ಒಂದು ಸೆಕ್ಷನ್ಗಳಡಿ ಏನು ಇತ್ತೀಚೆಗೆ ಏನು ರಾಜ್ಯಪಾಲರು ಕೊಟ್ಟಿರುವಂತಹ ಒಂದು ಅನುಮತಿ ಏನಿದೆ, ಅದರಲ್ಲಿ BNS 218 ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿದ್ದಾರೆ. ಆದರೆ ಕೃತ್ಯ ಎಸಗಿರುವಂಥದ್ದು ಈ ಮೊದಲೇ ಕೃತ್ಯ ಎಸಗಿರೋದ್ರಿಂದ ಆ ಒಂದು ಸಂದರ್ಭದಲ್ಲಿ BNS ಇರಲಿಲ್ಲ. ಆದರೆ ಈಗ BNS ಅಡಿಯಲ್ಲಿ ಒಂದು ಅನುಮತಿಯನ್ನು ಕೊಟ್ಟಿರೋದ್ರಿಂದ ಇದು ಹೇಗೆ ಸಾಧ್ಯ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಆನಂತರ ಏನು ರವಿ ವರ್ಮಕುಮಾರ್ ಅವರ ಒಂದು ವಾದದ ನಂತರ ತುಷಾರ್ ಮೆಹ್ತಾ ಅವರು ಕೂಡ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನು ಪಡೆದು ಏನು ಆ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಯಾವ ರೀತಿ ತನಿಖೆಯನ್ನು ಮಾಡಬಹುದು, ಮತ್ತೆ 218 ಅಡಿಯಲ್ಲಿ ಈಗ ಯಾಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸುದೀರ್ಘ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಆನಂತರ ಈಗ ಮತ್ತೆ ಇಬ್ಬರು ವಕೀಲರು ಕೂಡ ಇದ್ರ ಬಗ್ಗೆ ಒಂದು ವಾದವನ್ನು ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡು ಏನು ಈ ಒಂದು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ದಾಖಲೆಗಳೇನಿದೆ ಆ ಒಂದು ದಾಖಲೆಗಳ ಸಮೇತ ಈಗ ಮತ್ತೆ ತಯಾರಿಯನ್ನು ಮಾಡಿದ್ದಾರೆ. ಬಹುಶಃ ಇವತ್ತು 2:30 ಮತ್ತೆ ಈ ಒಂದು ಮೂಡ ಹಗರಣದ ಒಂದು ವಾದ ಮತ್ತೆ ಶುರುವಾಗಲಿದ್ದು, ಆ ನಂತರ ಪುನಃ ಏನು ಪ್ರತಿವಾದಿಗಳ ಒಂದು ವಾದ ಮುಕ್ತಾಯವಾದ ಬಳಿಕ ಮತ್ತೆ ಏನು ಅರ್ಜಿದಾರರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ಮತ್ತೆ ರವಿಕುಮಾರ್ ಅವರು ಕೂಡ ಒಂದು ವಾದವನ್ನು ಮಾಡೋದಕ್ಕೆ ಮತ್ತೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ.